ಸಾವಿರದ ಒಂಬೈನೂರ ಎಂಬತ್ತರ ಫೆಬ್ರವರಿ ಸಂಚಿಕೆಯ ಚಂದಮಾಮದ ಒಂದು ಕಥೆ ಚಂದಮಾಮ ಇದರ ಸಂಸ್ಥಾಪಕರು ಚಕ್ರಪಾಣಿ ಸಂಚಾಲಕರು ನಾಗಿರೆಡ್ಡಿ ಪಾಪ ವಿಮೋಚನೆ ಒಂದು ಊರಿನಲ್ಲಿ ಸಿಂಗಣ್ಣನೆಂಬ ಕಳ್ಳನು ತಾನು ತುಂಬ ಪಾಪ ಮಾಡಿದೆನೆಂದು ಪಶ್ಚಾತ್ತಾಪಪಟ್ಟನು ತನ್ನ ಪಾಪಕ್ಕೆ ಪರಿಹಾರವೇನೆಂದು ಆಲೋಚಿಸುವಾಗ ಒಬ್ಬ ಠಕ್ಕ ಸ್ವಾಮಿಗಳ ವೇಷದಲ್ಲಿ ಆ ಊರಿಗೆ ಬಂದ ಅವನು ತನ್ನ ಬೋಧನೆಗಳನ್ನು ಕೇಳಲು ಬಂದ ಗ್ರಾಮಸ್ಥರೊಂದಿಗೆ ಭಕ್ತರೇ ಮನುಷ್ಯರು ಏತಕ್ಕಾಗಿ ಪಾಪ ಮಾಡುತ್ತಾರೆ ತಮ್ಮ ಅಗತ್ಯಗಳನ್ನು ತೀರಿಸಿಕೊಳ್ಳಲಿಕ್ಕಾಗಿಯೇ ಹಾಗೆ ಮಾಡಿದ ಪಾಪಕ್ಕೆ ಪರಿಹಾರ ಏನೆಂದರೆ ತಮ್ಮ ಅಕ್ರಮವಾದ ಸಂಪಾದನೀಯ ಅರ್ಥವನ್ನು ದೇವರ ಕಾರ್ಯಗಳಿಗೆ ಕೊಟ್ಟರೆ ತೀರಿತು ಮೋಸಗಾರರಿಗೂ ಕಳ್ಳರಿಗೂ ಪಾಪ ವಿಮೋಚನೆಯಾಗಲಿಕ್ಕಾಗಿ ಇಲ್ಲಿ ಒಂದು ಹುಂಡಿಯನ್ನು ಇರಿಸಿದ್ದೇವೆ ನಿಮ್ಮ ಅನ್ಯಾಯದ ಸಂಪಾದನೆಯ ಅರ್ಧವನ್ನು ಇದರಲ್ಲಿ ಹಾಕಿ ಪಾಪಗಳಿಂದ ಮುಕ್ತರಾಗಿರಿ ಈ ಹುಂಡಿಯಲ್ಲಿರುವ ಹಣವು ದೇವರ ಕಾರ್ಯಗಳಿಗೆ ಮೀಸಲಾಗಿರುತ್ತದೆಂದು ತಿಳಿಯಿರಿ ಎಂದು ಬೋಧಿಸಿದನು ಅನೇಕರು ತಮ್ಮ ಪಾಪ ವಿಮೋಚನೆಗಾಗಿ ತಾವು ಅನ್ಯಾಯವಾಗಿ ಸಂಪಾದಿಸಿದ ಹಣದ ಅರ್ಧವನ್ನು ಸ್ವಾಮಿಗಳ ಹುಂಡಿಗೆ ಹಾಕಿದರು ಮರುದಿನ ಬೆಳಿಗ್ಗೆ ಸ್ವಾಮಿಗಳ ಶಿಷ್ಯರು ಹುಂಡಿಯನ್ನು ತೆರೆದು ನೋಡುವಾಗ ಅದರೊಳಗೆ ಒಂದು ಚೀಟಿ ಇದ್ದಿತು ಅದರಲ್ಲಿ ಹೀಗಿತ್ತು ಸ್ವಾಮಿ ನನ್ನ ಅಗತ್ಯಕ್ಕಾಗಿ ನಾನು ಈ ಹುಂಡಿಯಲ್ಲಿದ್ದುದನ್ನೆಲ್ಲ ಕದ್ದುಕೊಂಡು ಅದರಲ್ಲಿಯ ಅರ್ಧವನ್ನು ಮತ್ತೆ ಹುಂಡಿಗೆ ಹಾಕಿದ್ದೇನೆ ಅದನ್ನು ದೇವರ ಕಾರ್ಯಗಳಿಗೆ ವಿನಿಯೋಗಿಸಿ ನನಗೆ ಪಾಪ ವಿಮೋಚನೆ ಕೊಡಿಸಿರಿ ಸಿಂಗಣ್ಣ ಇದನ್ನು ಓದಿ ಕಳ್ಳನನ್ನು ಚೇಳು ಕುಟುಕಿದಂತಾಯಿತು ಆ ಕಳ್ಳಸ್ವಾಮಿಗೆ ಅದಕ್ಕೆ ಹೇಳೋದು ಕಳ್ಳನೊಬ್ಬ ಇದ್ದರೆ ಅವನಿಗಿಂತ ಮಹಾ ಕಳ್ಳನೊಬ್ಬನಿರ್ತಾನೆ ದೇವರು ಎಲ್ಲವನ್ನೂ ಗಮನಿಸ್ತಾನೆ ಅಂತ ನಿಮಗೆ ಈ ಕಥೆ ಇಷ್ಟು ಅಂತ ಭಾವಿಸ್ತೀನಿ